ಈ ಒಂದು ಪಂದ್ಯಾವಳಿಯ ಪ್ರಮುಖ ಸ್ಪಾನ್ಸರ್ ಆಗಿರ್ತಾರೆ, ಕ್ರೀಡಾ ಪೋಷಕರು ಪ್ರೋತ್ಸಾಹಕರು ಆಗಿರ್ತಾರೆ. ತಮ್ಮ ಪೂಜ್ಯ ತಾತನವರಾದಂಥ ಎನ್ ಎಸ್ ರಾಮಯ್ಯ ಧರ್ಮಾತ್ಮರು, ಮುತ್ಸದ್ದಿಗಳು, ರಾಜ್ಯದ ಶ್ರೇಷ್ಠ ಸಮಾಜ ಸೇವಕರು ಆಗಿರ್ತಕ್ಕಂಥ ಎಂ ಎಸ್ ರಾಮಯ್ಯವರ ಸವಿನೆನಪಿಗಾಗಿ, ಅವರ ಸ್ಮರಣಾರ್ಥವಾಗಿ, ಅವರ ಜ್ಞಾಪಕಾರ್ಥವಾಗಿ ದಿವಂಗತ ಎಂ ಎಸ್ ರಾಮಯ್ಯ ಮೆಮೋರಿಯಲ್ ಕಪ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನ ಕ್ರಿಕೆಟ್ ಸೀಸನ್ 1 ಎಂಬ ಹಕ್ಕಿ ಪರೀಕ್ಷೆ ಎದುರಾಗಿದೆ. ಆರು ಅಂಕವನ್ನ ಸೈಲೆಂಟ್ ಚೀತಾ, ನಾಲ್ಕು ಅಂಕವನ್ನ ಸೂಪರ್ ನೈಸ್ ಪಡ್ಕೊಂಡಾಗ ಯಾವುದೇ ಸ್ಪರ್ಶಾಂಕದ ಸೂಚನೆ ಇಲ್ಲದ ಕಾರಣ ನೈಟ್ ನಾಯಕನಾಗಿ ಆರು ನಾಲ್ಕರಲ್ಲಿ ಎರಡು ಅಂಕಗಳ ಮುನ್ನಡಿಯಲ್ಲಿ ತೀರ್ಪುಗಾರಿಕೆಯಲ್ಲಿ ಅಂಜೇಶ್ ಗೌಡರು, ಗಾಯತ್ರಿ ಮೇಡಮ್ ಅವರು, ಗಂಗಾಧರವರು, ಸುದ್ದಿಯ ರಮಣಗೌಡರು ಮತ್ತು ಬಾಬರು ಎಚ್ಚರಿಕೆಯಿಂದ ನಿಷ್ಪಕ್ಷಪಾತವಾಗಿ ನಿರ್ಣಯಗಳನ್ನು ನೀಡಿ ಪಂದ್ಯ ನಿರೀಕ್ಷಿಸುತ್ತಾರೆ. ಸೂಪರ್ ನೈಟ್ಗೆ ಸವಾಲಿನ ದಾಳಿಯನ್ನು ನೀಡ್ತಾ ಇದೆ ತೀರ್ಪುಗಾರ ದೋಸ್ತು. ಸೂಪರ್ ನೈಟ್ ಮಾಡಿದಾಳಿಯಲ್ಲಿ ಸಾಧನೆ ಮಾಡ್ತಾ ಇದೆ. ಒಂದೇ ಒಂದು ಅಂಕವನ್ನ ಎಚ್ಚರಿಕೆಯಿಂದ ಕಲೆ ಹಾಕ್ತಾರೆ. ಮರು ಇವಾಗ ಒಬ್ಬ ಮನೋಜ್ಞಾಟಕರ ಹಿರಿಯ ಅನುಭವಿ ಖಿಲಾಡಿ, ಈ ಪಂದ್ಯಾವಳಿಯ ಸಂಪೂರ್ಣ ಹೊಣೆಗಾರಿಕೆಯನ್ನ ಹೆಗಲ ಮೇಲೆ ಹೊತ್ತಿ ನಿಟ್ಟುಗಟ್ಟಿ ಕೆಲಸ ಮಾಡ್ತಾ ಈ ಪಂದ್ಯಾವಳಿ ಯಶಸ್ವಿಗೆ ಶ್ರಮಿಸ್ತಾ ಇದ್ದಾರೆ. ಹಾಗೆ ಹಿರಿಯ ಆಟಗಾರನಾಗಿ ಕೂಡ ತಂಡದ ನಾಯಕನಾಗಿ ಐಕಾನ್ ಪ್ಲೇಯರ್ ಆಗಿ ತಂಡವನ್ನ ಮುನ್ನಡೆಸ್ತಾ ಇದ್ದಾನೆ. ಮುಂದಿನ ನಿರ್ವಹಣೆಯಲ್ಲಿ ಸೂಪರ್ ರೈಸ್ ನಾಯಕನಾಗಿ ಸಾಲಿಗಾರನಿಗೆ ಅರಿವಿಲ್ಲದಂತೆ ಯುವ ಆಟಗಾರನಿಗೆ ಸವಾಲಿನ ದಾಳಿ ಮಾಡು ಎಲ್ಲ ಬಳಿ ಅಂಕ ತರಲಿದೆ. ಅಂಕ ಈಗಾಗಲೇ ಯಶಸ್ಸು ಆತನಿಗೆ ಲಭಿಸಿದೆ. ಡಿಫೆಂಡರ್ ನೇರ ಹೊರಗಿದ್ದಾನೆ. ದಾಳಿಗಾರನಾಗಿ ನೂತನ ಪ್ರಯೋಗ ಇದು ಕಬಡ್ಡಿಯ ನಿಯಮ. ಶಿಸ್ತಿನ ಶಿಸ್ತನ್ನು ಎಲ್ಲ ಆಟಗಳು ಪಾಲಿಸಬೇಕು. ಬರುವ ಕಾರ್ಯ ನೇರ ಹೊರಗಡೆ ಪಡೆದ ದಾಳಿಗಾರ ಮತ್ತೆ ಸತ್ಯದಲ್ಲಿ ಸಾಧನೆ ಮಾಡ್ತಾ ಇದೆ. ಸಲಿನ್ ಚಿತ್ತ ಮನು ಎಚ್ಚರಿಕೆ ನಾಳೆ ಮಾಡು ಎದುರಾಳಿಯ ಲೋನ ಪಡೆಯುವ ನಿಟ್ಟಿನಲ್ಲಿ ನಾಯಕನ ಒಂದು ಅತ್ಯುತ್ತಮ ನಿರ್ವಹಣೆ. ಗುಡ್ ಕ್ಯಾಪ್ಟನ್ ಸಿ ಎಂ ಬೈ ಮನು 1+3 ಪಾಯಿಂಟ್ ದೋಸ್ತು ಸಲೆಂಟ್ ಚಿತ್ತ ಎಚ್ಚರಿಕೆಯ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ಈ ಬೆಂಗಳೂರಿನಲ್ಲಿ ಗಡ್ಡರಿಗೆ ಸೂಪರ್ ಲೈನ್ಸ್ ಪ್ರಮುಖ ದಾಳಿಗಾರನಾಗಿ ಗೋಪಾಲ್ ಅಲಿ ಅಶೇಷ ಅಂಕಗಳನ್ನ ಗಳಿಸಲಿಕ್ಕೆ ಆಗ್ತಾ ಇಲ್ಲ. ಹೆಚ್ಚಿಗೆ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದೆ ಸಲೀನ್ ಚಿತ್ತ. ಒಂಬತ್ತು ಅಂಕಗಳ ಸ್ಪಷ್ಟ ಮುನ್ನಡಿಯಿಂದ ಆಕ್ರಮಣಶೀಲ ಆಟದ ಪ್ರದರ್ಶನವನ್ನು ಪ್ರದರ್ಶಿಸಿಕೊಳ್ತಾ ಇದೆ. ಗುಡ್ ಕ್ಯಾಪ್ಟನ್ಸಿ ಬೈ ಮನು ಅಂತ ಹೇಳ್ಬೋದು. ತಂಡಕ್ಕೆ
ಗೆಲುವು ಅನಿವಾರ್ಯ. ಸಹೋದರ ಮನೆಗಳು ಉತ್ತಮ ಶುಭಾರಂಭವನ್ನು ಕಳಿಸ್ಕೊಟ್ಟದ್ದು ಒಂಬತ್ತು ಅಂಕಗಳಂತ ಸ್ಪಷ್ಟ ಆರಂಭಿಸಿದ ಮುನ್ನಡೆ ಮತ್ತೊಂದು ಬಂದ ಭಾಗ್ಯ ಪ್ರಮುಖ ದಾಳಿಗಾರನಾಗಿ ನಾಯಕ ನೀಮ್ ಹೊರಭಾಗದಲ್ಲಿ ಮತ್ತೆ ತಂಡಕ್ಕೆ ಆಘಾತ ಅಂತ ಹೇಳ್ಬೋದು. ಅದರ ಅನುಪಸ್ಥಿತಿಯಲ್ಲಿ ಸೈಲೆಂಟ್ ಚೀತಾಸ್ ಮತ್ತೆ ಮೈಗೊಡುವೆ ನಿಲ್ಲಿಸಿದೆ. ಪದ್ಯದ ಮೇಲಿನ ಬಿಗಿ ಹಿಡಿತವನ್ನು ಆಕ್ರಮಣಕಾರಿ ಆಟದೊಂದಿಗೆ ಆರಂಭದಿಂದಲೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಪ್ರಥಮಾರ್ಧದಲ್ಲಿ ಮುನ್ನಡೆಯ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ ಸೈಲೆಂಟ್ ಚೀತಾಸ್. ಹಾಗೆ ನಿಮಗೆ ಒಂದು ವಿಶೇಷ ಸೂಚನೆ ಇದೆ. ನಮ್ಮ ರಂಗಪ್ರದರ್ಶನ ಜನ್ಮ ನ್ಯಾಯಾಧೀಶ ಅಧ್ಯಕ್ಷರು ವರ್ಷದ ಹರಿ ಮಾಲೀಕರು ಕೂಡ ಇದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆಗ್ತಾ ಇದೆ ಮಾಡು ಎಲ್ಲ ಮಾಡಿದ್ದಾರೆ. ಅಂಕವನ್ನು ಮುಟ್ಟಿ ತರಲೇಬೇಕು, ಪೌರ ಸಂಘವನ್ನು ಗಳಿಸಲೇಬೇಕು, ಇಲ್ಲವಾದರೆ ಗಾಳಿಗರ ಹೊರಣೆ ಸಾಧಿಸ್ತಾರೆ. ಮತ್ತೊಂದು ಮರುಕೈಕ್ಕೆ ಸೂಪರ್ ಲಯನ್ಸ್ ಫೌಂಡೇಶನ್ ಸಹಕಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಕಂಪನಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ನೆರವೇರ್ತಕ್ಕಂಥ ಒಂದು ಅತ್ಯಂತ ಅದ್ಭುತ ಯಶಸ್ವಿ ದೊಡ್ಡಬಳ್ಳಾಪುರ ಕಬಡ್ಡಿ ಪ್ರೀಮಿಯರ್ ಲೀಗ್ ಇದೇ ಮೊದಲ ಬಾರಿಗೆ ಎಂಟು ತಂಡಗಳ ಆಯ್ದ ಒಂದು ಪ್ರೀಮಿಯರ್ ಲೀಗ್ ಈ ವರ್ಷ ಪ್ರಾರಂಭವಾಗಿದೆ. ಪ್ರತಿ ವರ್ಷ ಇದೇ ಕ್ರೀಡಾಂಗಣದಲ್ಲಿ ಇದೇ ಬ್ರಹ್ಮರಥೋತ್ಸವದ ಜಾತ್ರಾ ಮಹೋತ್ಸವದಲ್ಲಿ ಈ ಜಿ ಕೆ ಪಿ ಎಲ್ ಸೀಸನ್ 2 ಆರಂಭ ಕಂಡುಕೊಳ್ಳುತ್ತೆ. ಇಂದು ಆರಂಭ ಕಂಡುಕೊಂಡಂತಹ ಒಂದು ಅತ್ಯಂತ ಯಶಸ್ವಿ ಜಿ ಕೆ ಪಿ ಎಲ್ ಸೀಸನ್ 1 ಮುಂದಿನ ವರ್ಷವೂ ಕೂಡ ಪ್ರತಿ ವರ್ಷವೂ ಕೂಡ ನೆರವೇರಲಿಕ್ಕೆ ನಿರ್ಣಾಯಕರು ಆಡಳಿತ ಮಂಡಳಿ ನಿರ್ಧರಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಉತ್ತಮ ಪ್ರತಿಭೆಗಳಿಗೆ ಉತ್ತಮ ಅವಕಾಶವನ್ನು ಕಲ್ಪಿಸಿ ಕೂಡ ಯಶಸ್ವಿ ಕ್ರೀಡಾಪಟ ಇದ್ದಾರೆ. ಇದೀಗ ಒಂದು ಅವಕಾಶವನ್ನು ಮುಖ್ಯ ತೀರ್ಪುಗಾರರಾಗಿ ಗಾಯತ್ರಿ ಮೇಡಮ್ ನೀಡಿದ್ದಾರೆ. ಆಫ್ ಟೈಮ್ ಜಾಸ್ತಿ ಗೋಲ್ಸ್ ವರ್ಸಸ್ ಗೋಲ್ಡ್ ಅಲ್ವಾ ಕೋಚಿಂಗ್ ಕ್ಯಾಪ್ಟನ್. ನೆಕ್ಸ್ಟ್ ಕ್ರೂಷಿಯಲ್ ಮ್ಯಾಚ್ ಎರಡು ನಾಟಕ ಕೂಡಲೇ ಸಿದ್ಧತೆ ತಿಳಿದುಕೊಳ್ಬೇಕು. ತದನಂತರ ಊಟದ ವಿರಾಮವನ್ನು ನೀಡಲಾಗಿದೆ 3 ಗಂಟೆಗೆ. ಸೂಪರ್ ರೈಟ್ ಸೂಪರ್ ಅವಕಾಶ ಸುವರ್ಣ ಅವಕಾಶ ಅವಕಾಶ ಸೂಪರ್ ಲಯನ್ಸ್ ತಂಡಕ್ಕೆ ಪ್ರಮುಖ ಆಟಗಾರ ಅನುಪಸ್ಥಿತಿಯಲ್ಲಿ ಎದುರಾಳಿ ಒಂದು ಸ್ವಲ್ಪ ಅವಕಾಶ ಸೂಪರ್ ಲಯನ್ಸ್ ತಂಡಕ್ಕೆ. ಸಾಕಷ್ಟು ಪ್ರಯತ್ನ ಆಗ್ತಾ ಇದೆ, ಬೋನಸ್ ಅಂಕವನ್ನು ನೀಡಲಾಗ್ತಾ ಇದೆ. ಆದರೂ ದಾಳಿಗೆ ಆಗಿದ್ದಾರೆ, ಟ್ಯಾಕಲ್ ಪಾಯಿಂಟ್ ಒಳಗಾಗಿದ್ದಾರೆ, ಟ್ಯಾಕಲ್ ಪಾಯಿಂಟ್ ಗಳಿಸ್ಕೊಂಡಿದೆ ಸೂಪರ್ ರೈಟ್. ನಿರೀಕ್ಷಿತವಾಗಿ ಲೋನ ಪಡೆದು ಬಂದಿದ್ದ ಮೇಲಿನ ಮತ್ತೆ ಪಕ್ಕೆ ಕಾಸ್ಕೊಡಿ
ಹದಿನೈದು ಹದಿಮೂರು ಮುಂದಿನ ಪಂದ್ಯದ ಭಾಗವಾಗಿ ಡ್ಯಾಶಿಂಗ್ ಬುಲ್ಸ್ ವರ್ಸಸ್ ಗೋಲ್ಡನ್ ವಾರಿಯರ್ಸ್ ಎರಡು ಕರ್ನಾಟಕರು ಕೂಡಲೇ ಪೂರ್ವ ಸಿದ್ಧತೆ ತೊಡಬೇಕು ಮುಂದಿನ ಪಂದ್ಯಕ್ಕಾಗಿ. ದಯವಿಟ್ಟು ತಡ ಮಾಡಬಾರದು. ಅದಾದ ನಂತರ ಊಟದ ವಿಳಂಬವನ್ನು ನೀಡಲಾಗುತ್ತೆ. ಮತ್ತೆ ಸಂಜೆ ಮೂರು ಗಂಟೆಗೆ ಪಂದ್ಯಗಳು ಮತ್ತೆ ಮರುಪ್ರಾರಂಭವಾಗುತ್ತೆ. ಈ ಪಂದ್ಯಾವಳಿಯ ನಿರ್ಣಾಯಕ ಘಟ್ಟ ಅಂತ ಹೇಳ್ಬೋದು. ಈ ಪ್ರಶಸ್ತಿ ಸುದ್ದಿಗೆ ಪ್ರವೇಶಾರ್ಹತೆಯನ್ನು ಪಟ್ಟುಕೊಳ್ಳುವಂತ ಪ್ರಬುದ್ಧ ಪ್ರತಿಷ್ಠಿತ ನಾಲ್ಕು ತಂಡಗಳು ಯಾವೆಂಬುದನ್ನು ನಿರ್ಧರಿಸೋ ನಿರ್ಣಾಯಕ ಪಂದ್ಯಗಳು ಪ್ರಾರಂಭವಾಗುತ್ತೆ ಸಂಜೆ ಮೂರು ಗಂಟೆಗೆ. ಸರಿಯಾಗಿ ಎಲ್ಲ ಅಧಿಕಾರಿ ಊಟದ ಅವಿರಾಮದ ವೇಳೆಯಲ್ಲಿ ಊಟ ಮುಗಿಸಿ ಸಂಜೆ ಮೂರು ಗಂಟೆಗೆ ಸರಿಯಾಗಿ ಇದೇ ಅಂಕಣದಲ್ಲಿ ಸಜ್ಜಾಗಿರಬೇಕು. ಎಲ್ಲ ತಂಡದ ತರಬೇತುದಾರ ನಾಯಕರಿಗೆ ವಿಶೇಷವಾದ ಸೂಚನೆ. ಡ್ಯಾಶಿಂಗ್ ಬುಲ್ಸ್ ಗೋಲ್ಡನ್ ವಾರಿಯರ್ಸ್ ಪ್ಲೀಸ್ ಬಿ ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್ ಕ್ರೂಷಿಯಲ್ ಮ್ಯಾಚ್. ಗಳಿಸಿರುವ ಅಲ್ಪ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ಮನು ಎಚ್ಚರಿಕೆಯ ಡಿಫೆನ್ಸಿವ್ ಗೇಮ್ಗೆ ಮರೆ ಹೋಗಿದ್ದಾರೆ. ದಯವಿಟ್ಟು ತೀರ್ಪುಗಾರರ ಸೂಚನೆಯನ್ನು ನೀವು ನೋಡಬೇಕು. ಅವರ ಬೆರಳಿನ ನಿಶಾನೆ ನೋಡಬೇಕು. ಟೂ ಅಂಡ್ ಏನು ಅವ್ರು ಕೊಡ್ತಾರೆ ಗೊತ್ತಿದೆ. ದಯವಿಟ್ಟು ವೈಟ್. ಈ ತೀರ್ಪುಗಾರ ತೀರ್ಮಾನಕ್ಕೆ ಎಲ್ಲ ಆಟಗಾರರು ಬದಲಾಗಿರಬೇಕು. ಡಿಕೆಪಿಎಲ್ನಲ್ಲಿ ನಿಯಮಾವಳಿಯ ಮೊದಲೇ ಹೇಳಿದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ತೀರ್ಪುಗಾರ ತೀರ್ಮಾನವೇ ಅಂತಿಮ ಅನ್ನೋ ಮೊದಲ ನಿಯಮ ಇರುತ್ತೆ. ಆ ನಿಯಮವನ್ನು ಯಾರು ಕೂಡ ಎಸ್ ಅದ್ಭುತವಾದ ಟ್ಯಾಕಲ್ ಅದ್ಭುತವಾಗಿತ್ತು. ಯಶಸ್ವಿಯನ್ನು ಕಂಡುಕೊಂಡಿದೆ. ಹದಿನೈದು ಹದಿನಾಲ್ಕು ಆ ಗೋಪಿ ಅಲ್ಲಿ ಅಶೇಷ ಜೈರೇಡನ್ನ ನಿರ್ವಹಣೆಯ ಹೊಣೆ ಎನ್ನುತ್ತಿದ್ದಾರೆ. ಸವಾಲಿನ ದಾರಿಯಲ್ಲಿ ಗೋಪಿ ಮತ್ತೊಂದು ಅದ್ಭುತವಾದ ಡಿಫೆನ್ಸ್ ಕಾಯ್ಕೊಂಡಿದ್ದಾರೆ ಮನು. ಮತ್ತೆ ಎರಡು ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾರೆ ಸೈಲೆಂಟ್ ಚೀತಾ. ಇದು ನಿರ್ಣಾಯಕ ಸಮಯ ಕೂಡ. ಈ ಬಂದಿನ ದ್ವಿತೀಯಾದ ನಿರ್ಣಾಯಕ ಘಟ್ಟ ತಲುಪ್ತಾ ಇದೆ. ಇಲ್ಲಿ ಗೆಲುವು ಪ್ರಮುಖವಾಗಿದೆ. ಸೈಲೆಂಟ್ ಚೀತಾಕ್ಕೆ ಎಸ್ ಬರುತ್ತೆ. ಮರುಕೆ ಸೂಪರ್ ಲೈನ್ಸ್ ಸೂಪರ್ ಹಿಟ್ಟುವನ್ನ ಐದು ಅಂಕವನ್ನ ಪಟ್ಟುಕೊಳ್ತಾರೆ. ಇದು ಮಾಡುತ್ತಿಲ್ಲ ಮಡಿ ತಂದೆ ಆಗಿದೆ. ಯಾಕಂದ್ರೆ ಒಂದು ಸೋಲು ಮತ್ತೊಂದು ಸೋಲಿಗೆ ನಂದಿ ಆದರೆ ಈ ಪಂದ್ಯಾವಳಿಯಿಂದ ಹಿಂಕಮಿಸಬೇಕಾಗುತ್ತೆ. ಹಾಗಾಗಿ ಗೆಲುವಿಗಾಗಿ ಬಂದ
ರಾಜ್ಯ ಸೂಪರ್ ತಿರುವಿನ ಅಂತ ತಲುಪ್ತಾ ಇದೆ. ಸೈಲೆಂಟ್ ಚೀತಾ ಗಳಿಸಿಕೊಂಡಿರುವ ಮುನ್ನಡೆಯ ಅಂಕಗಳನ್ನೇ ಉಳಿಸಿಕೊಳ್ಳುವ ಡಿಫೆನ್ಸಿವ್ ಚಿತ್ರಗಾರಿಕೆಗೆ ಮರೆ ಹೋಗ್ತಾರೆ. Dashing Bulls versus Golden Warriors. Coaching captains, please be ready for the next crucial match. ಹೇಳುತ್ತಿದ್ದ ನಾಯಕರೇ, ತರಬೇತುದಾರರೇ, ನಿಮಗಿರುವ ವಿಶೇಷವಾದ ಸೂಚನೆ, ಈ ಪಂದ್ಯ ಮುಗಿದ ತಕ್ಷಣ ಅಂತರ ಪ್ರವೇಶಿಸಿ. ಡ್ಯಾಶಿಂಗ್ ಬುಲ್ಸ್ ವರ್ಸಸ್ ಗೋಲ್ಡನ್ ವಾರಿಯರ್ಸ್ ಕೋಚಿಂಗ್ ಕ್ಯಾಪ್ಟನ್ ಪ್ಲೀಸ್ ಟು ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್ ಮ್ಯಾಚ್. ಮಾಡುವ ಇಲ್ಲವೇ ಬಡಿ ದಾಳಿಯಲ್ಲಿ ಒತ್ತಡಕ್ಕೆ ಸಿಲುಕಿದ ನನಿಗ ಮತ್ತೊಮ್ಮೆ ಸರಣಿ ಚೀತ ಸದ್ದಿಲ್ಲದ ಎದುರಾಳಿಗಳ ರಣ ಭೇಟಿ ಆಡ್ತಾ ಇದೆ. ಸದ್ದಿಲ್ಲದೆ ಎದುರಾಳಿಗಳ ಭೇಟಿ ಆಡ್ತಾ ಚೀತಾ ಸಲೆನ್ ಚೀತಾ ಮುನ್ನಡೆಯ ಆದ್ಯತೆ ತಲುಪ್ತಾ ಇದೆ. ಹದಿನೆಂಟು ಹದಿನೈದು ಮೂರು ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ಸೈಲೆಂಟ್ ಚೀತಾ ಹದಿನೆಂಟು ಸೈಲೆಂಟ್ ಚೀತಾ ಸಂದ ಪಟ್ಕೊಂಡಿದೆ. ಹದಿನೈದು ಅಂಕಗಳನ್ನ ಸೂಪರ್ ಲಯನ್ಸ್ ತಂಡ ಪಟ್ಕೊಂಡ ಮೂರು ಅಂಕಗಳ ಮುನ್ನಡೆಯಲ್ಲಿ ಸೈಲೆಂಟ್ ಚೀತಾ. ಈ ಅವಧಿಯ ಅಂತಿಮ ಪಂದ್ಯ ಅದಾಗಿರುತ್ತೆ. ಊಟದ ವಿರಾಮವನ್ನು ಆಡಿದವರಿಗೆ ನೀಡಲಾಗುತ್ತೆ. ಊಟದ ವಿರಾಮದ ನಂತರ ಮಧ್ಯ ಸಂಜೆ ಮೂರು ಗಂಟೆಗೆ ಸರಿಯಾಗಿ ಪಂದ್ಯಗಳು ಮರುಪಾರಂಭವಾಗುತ್ತೆ. ಎಂಟು ತಂಡಗಳ ಪೈಕಿ ನಾಲ್ಕು ಬಲಿಷ್ಠ ತಂಡಗಳನ್ನು ಆಯ್ಕೆ ಮಾಡುವ ನಿರ್ಣಾಯಕ ಪಂದ್ಯಗಳು. ಇದೀಗ ಹತ್ತೊಂಬತ್ತು ಹದಿನಾರರಲ್ಲಿ ಮೂರು ಅಂಕಗಳ ಮಂಡಳಿಯಲ್ಲಿ ಸೈಲೆಂಟ್ ಚೀತಾ 1960 ಐದು ನಿಮಿಷಗಳ ಅವಧಿಯ ನಿರ್ಣಾಯಕ ಹತ್ತೊಂಬತ್ತು ಹದಿನಾರು ನೂರು ಅಂಕಗಳ ಅಂತರದ ಮುನ್ನಡೆಯಲ್ಲಿ ಸೂಪರ್ ಲೈನ್ಸ್ ತಂಡ ಈ ಪಂದ್ಯದಲ್ಲಿ ಸೂಪರ್ ತಿರುವನ್ನು ಪಡ್ಕೊಳ್ಬೇಕು ಅಂತ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರು. ಆದರೆ ಸ್ವಯಂ ಕೂಡ ವ್ಯವಸ್ಥಿತವಾದ ಸೂಚನೆ ರೂಪಿಸಿಕೊಂಡಿದೆ. ಡಿಫೆನ್ಸ್ಗೆ ಮರ ಹೋಗ್ತಾ ಇದೆ. ಬಂದು ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಉತ್ತಮ ನಾಯಕತ್ವದ ನಿರ್ವಹಣೆಯಲ್ಲಿ ಗುಡ್ ಕ್ಯಾಪ್ಟನ್ ಸಿಕ್ಕಿಎಂ ಬೈ ಮನು ಹಿರಿಯ ಆಟಗಾರನಾಗಿ ತಂಡದ ಯುವ ಆಟಗಾರನ ನಿಯಂತ್ರಿಸ್ತಾ ಇದ್ದಾರೆ. ಅತ್ಯುತ್ತಮವಾದ ಹತ್ತೊಂಬತ್ತು ಹದಿನಾರರಲ್ಲಿ ಪಂದ್ಯ ತೀವ್ರ ಪೈಪೋಟಿ ಬಂದ ಪಂದ್ಯ ಉಭಯ ತಂಡಗಳ ಪಾಲಿಗೆ ಇದೀಗ ಅಗ್ನಿ ಪರೀಕ್ಷೆ ಎದುರಾಗಿದೆ. ಮೂರು ಅಂಕಗಳ ಅಂತರವಷ್ಟೆ. ಡ್ಯಾಶಿಂಗ್ ಬುಲ್ಸ್ ವರ್ಸಸ್ ಗೋಲ್ಡನ್ ವಾರಿಯರ್ಸ್ ಎರಡು ತಂಡದ ನಾಯಕರೇ, ದಯವಿಟ್ಟು ಕೂಡಲೇ ಸಜ್ಜಾಗಿರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಅದಾದ ನಂತರ ಊಟದ ವಿರಾಮ ಇರುತ್ತೆ. ಎಲ್ಲ ಪಂದ್ಯ ಮುಗಿದ ನಂತರ ಊಟ ಮುಗಿಸಿ ಸಿದ್ಧವಾಗಿರಬೇಕು. ಮತ್ತೆ ಪಂದ್ಯ ಸಂಜೆ ಮೂರು ಗಂಟೆಗೆ ಬರುತ್ತಾರೆ. ಲಾಸ್ಟ್ ತ್ರೀ ಮಿನಿಟ್ಸ್ ಮೂರು ನಿಮಿಷಗಳ ಆಟ ಮಾತ್ರ ಬಾಕಿ. ಮೂರು ಪಂದ್ಯಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ.
ಸೂಪರ್ ಲೈನ್ಸ್ ನನಗೆ ಒಂದು ಅವಕಾಶ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬೋನಸ್ ಅಂತ ನೀಡಲಿಕ್ಕೆ 5 ಜನ ಡಿಫೆಂಡರ್ಗಳು ಮಾತ್ರ ಇದ್ರೆ ಬೋನಸ್ ಅಂತ ನೀಡಲು ಆಗೋದಿಲ್ಲ. ಹಾಗಾಗಿ ಎದುರಾಳಿ ಒಳನುಗ್ಗಿ ಸ್ಪರ್ಶ ಅಂತ ಗಳಿಸಿದ್ರು. ದಯವಿಟ್ಟು ಅಲ್ಲಿ ಕುಳಿತಿರೋರೆಲ್ಲ ದೂರ ನಿಂತ್ಕೊಳ್ಳಿ. ಅಲ್ಲಿ ಕುಳಿತಿರೋರೆಲ್ಲ ಅವ್ರಿಗೆಲ್ಲ ಕಳಿಸ್ಬಿಡು, 1 meter ದೂರ ಕಳಿಸಲ್ಲ, ಕಳಿಸು ಅಲ್ಲಿ ಕಳಿಸ್ಬಿಡಿ, ಎಲ್ಲರೂ ಆಚೆ ಕಳಿಸ್ಬಿಡು. ಒಳನುಗ್ಗಿ ಬೋನಸ್ ಗಳಿಸುವ ಪ್ರಯತ್ನ. ಎಸ್ ಬೋನಸ್ ಒಂದು ಅಂಕದ ಮುನ್ನಡೆಸಿದೆ. ಈ ಪಂದ್ಯ ಯಾವ ಸಂದರ್ಭದಲ್ಲೂ ಕೂಡ ಚಿತ್ತನ ಬಂದಿಸುವ ಎಲ್ಲ ಲಕ್ಷಣಗಳು ನಿಶ್ಚಿತವಾಗಿ ನೋಡುತ್ತಾರೆ. 1918 ಟೆಕ್ನಿಕಲ್ ಟೈಮ್ ಕೊಡ್ಬೇಕು, ಅದು ಕೆಟ್ಟ ಹೋಯ್ತದು.